ನನ್ನ ಆರೋಗ್ಯದ ಒಂದು ಸಮಸ್ಯೆಗಳ ನಂತರ ಪ್ರಥಮವಾಗಿ ಇವತ್ತು ಹಾಸನ ನಗರದಲ್ಲಿ ನಮ್ಮ ಪಕ್ಷದ ಶಾಸಕರಾಗಿದ್ದಂಥ ಹಿರಿಯರೂ ಆದಂಥ ಪ್ರಕಾಶ್ ಅವರ ನೆನಪಿನಾರ್ಥ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದೇನೆ. ಈ ಸಂದರ್ಭದಲ್ಲಿ ರಾಜ್ಯದ ನನ್ನ ಕೃಷಿಕ ವಲಯ ರೈತ ಬಂಧುಗಳು ಒಂದು ಕಡೆ ಬರಗಾಲದ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರ ಕಳೆದ 15-20 ದಿನಗಳಿಂದ ಯಾವ ಪ್ರದೇಶಗಳನ್ನು ಅಧಿಕೃತವಾಗಿ ಬರಗಾಲ ಇರತಕ್ಕಂಥ ಒಂದು ತಾಲೂಕುಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೂ ಸಹ ಇನ್ನೂ ಮೀನಾಮೇಷ ಇಳಿಸ್ಕೊಂಡು ಕಾಲವನ್ನು ತಳ್ಳುತ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ, ಹೊಸ ಕೆಲವು ಮಾರ್ಗಸೂಚಿಗಳನ್ನು ಮಾರ್ಪಾಡು ಮಾಡಿ ಅಂತೇಳಿ ಕೇಳಿದ್ದೇವೆ. ಈ ರೀತಿಯ ಸಬೂಬುಗಳ ಮುಖಾಂತರ ಇವತ್ತಿನ ನನ್ನ ರೈತರು ಬಿತ್ತನೆ ಮಾಡಿದಂಥ ಬೆಳೆ ರಾಜ್ಯದ ನಾನಾ ಭಾಗದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಿರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ರಾಜ್ಯದ ಹಲವಾರು ಪ್ರದೇಶದಲ್ಲಿ ರೈತರು ಅವರೇ ಬಿತ್ತನೆ ಮಾಡಿದಂಥ ಬೆಳೆಯನ್ನು ಅವರ ಟ್ರ್ಯಾಕ್ಟರ್ಗಳ ಮುಖಾಂತರ ಸಂಪೂರ್ಣವಾಗಿ ನೆಲಸಮ ಮಾಡ್ತಾ ಇರತಕ್ಕಂಥ ದೃಶ್ಯಗಳನ್ನು ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ ಜನತೆಯ ಮುಂದೆ ಇಡ್ತಾ ಇದ್ದೀರಿ, ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೀರಿ. ಬಹುಶಃ ಇಲ್ಲಿ ಹಾಸನ ಜಿಲ್ಲೆಯಲ್ಲೂ ಆಲೂಗಡ್ಡೆ ಬೆಳೆ ಬೆಳೆದಿರತಕ್ಕಂಥ ರೈತರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಇವತ್ತು ಆಲೂಗಡ್ಡೆ ಬೆಳೆದಂಥ ರೈತರಿರ್ಬೋದು, ರಾಗಿ ಬೆಳೆಯೂ ಸಹ ಈ ಬಾರಿ ನಮ್ಮ ನಿರೀಕ್ಷೆಗೆ ಬೆಳೆ ಬೆಳೀತಕ್ಕಂಥದ್ದು ಸಮಸ್ಯೆ ಆಗಿರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಇದು ಒಂದು ಭಾಗ. ಮತ್ತು ಈ ರಾಜ್ಯದಲ್ಲಿ ಸರ್ಕಾರದ ಹುಡುಗಾಟಿಕೆ ನಾಡಿನ ನೆಲ ಜಲವನ್ನು ಉಳಿಸ್ತಕ್ಕಂಥದ್ರಲ್ಲಿ ನಾವು ಬದ್ಧವಾಗಿದ್ದೇವೆ ಅಂತಕ್ಕಂಥ ಹೇಳ್ತಾರೆ ಮುಖ್ಯಮಂತ್ರಿಗಳು. ನೆಲ ಜಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಸರ್ಕಾರ ದಿಟ್ಟವಾದ ನಿರ್ಧಾರಗಳನ್ನು ಮಾಡ್ತೀವಿ ಅಂತ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ದಾರೆ. ಇವತ್ತು ಯಾವೊಂದು ನೀರಿನ ಕೊರತೆಯನ್ನು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಅಲಮಟ್ಟಿ ಜಲಾಶಯವನ್ನು ಹೊರತುಪಡಿಸಿ ಮತ್ತಾವುದೇ ಜಲಾಶಯಗಳು ಸಂಪೂರ್ಣ ಭರ್ತಿ ಆಗಲಿಲ್ಲ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇವತ್ತು ಯಾವೊಂದು ನೀರಿನ ಕೊರತೆಯಿಂದ ನಮ್ಮ ರೈತರು ಬೆಳೆದಂಥ ಬೆಳೆಯೂ ಇವತ್ತು ಒಂದು ಕಡೆ ಮುಂದಿನ ದಿನಗಳು ಒಣಗ್ತಕ್ಕಂಥದ್ದು ಇರ್ಬೋದು ನೀರಿನ ಒಂದು ಸಮಸ್ಯೆಗಳಿಂದ ಕೊರತೆಯಿಂದ. ಮತ್ತು ಈಗಾಗಲೇ ಸರ್ಕಾರವೂ ಸಹ ಹೊಸದಾಗಿ ಎಲ್ಲಿಯೂ ಸಹ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೆ ನಾಟಿ ಮಾಡಬೇಡಿ ಅಂತಕ್ಕಂಥದ್ದು ಸರ್ಕಾರವೂ ಸೂಚನೆ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಇಲ್ಲ, ಕೆಲವು ಭಾಗದಲ್ಲಿ ಹೇಳಿದ್ದಾರೆ, ಮಂಡ್ಯ ಭಾಗದಲ್ಲಿ ಹೇಳಿದ್ದಾರೆ ಹೊಸದಾಗಿ ನಾಟಿ ಮಾಡಬೇಡಿ ಅಂತೇಳಿ. ಇಲ್ಲಿ ಬಹುಶಃ ಹೇಮಾವತಿ ಜನನೆಯ ಪ್ರದೇಶದಲ್ಲಿ ಭತ್ತ ಬೆಳೆ ಸಸಿ ನೆಟ್ಟಿದ್ದಾರೆ. ಈಗಿನ ಸರ್ಕಾರದ ಏನು ಕೆಲವು ಸ್ವಾರ್ಥ ರಾಜಕಾರಣಿಗಳ ನಿಲುವುಗಳಿಂದ ಹಾಸನ ಜಿಲ್ಲೆಯಲ್ಲೂ ಮುಂದಿನ ಈ ಒಂದು ಸಸಿಯನ್ನೇ ನೆಟ್ಟಿದ್ದಾರೆ, ಭತ್ತದ ಸಸಿಗಳನ್ನು. ಕೊನೆಯ ಹಂತದಲ್ಲಿ ನೀರಿನ ಪರಿಸ್ಥಿತಿಗಳು ಕೊರತೆಗಳು ಏನಾಗಬಹುದು ಅಂತಕ್ಕಂಥದ್ದು ಈಗಾಗಲೇ ಚರ್ಚೆ ನಡೀತಾ ಇದೆ. ಯಾವೊಂದು ಜಲಾಶಯದಿಂದ ನೀರನ್ನು ಬಿಡ್ತಕ್ಕಂಥ ಒಂದು ಉಸ್ತುವಾರಿ ಸಮಿತಿ ಏನಿರ್ತದೆ, ಬಹುಶಃ ಸಮಿತಿ ಸಭೆಗಳಾಗಿದೆಯೋ ಇಲ್ಲವೋ ಗೊತ್ತಿಲ್ಲ 4 ತಿಂಗಳು ಇಂಥ ಪರಿಸ್ಥಿತಿನಲ್ಲಿ. ಇದೆಲ್ಲ ಒಂದು ಭಾಗ. ಇವತ್ತು ಪ್ರಮುಖವಾಗಿ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒಂದು ತೂಗು ಕತ್ತಿಯನ್ನು ಇವತ್ತು ಏನು ಬೀಸಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಪ್ರಥಮವಾಗಿ ತಮಿಳುನಾಡು ಸರ್ಕಾರ ಯಾವೊಂದು ತಮಿಳುನಾಡಿನ ಭಾಗದಲ್ಲಿ ಕುರುವೆ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೆ ನೀರಿನ ಕೊರತೆ ಅಂತ ಹೇಳಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರಿಗೆ ಮೀಟಿಂಗ್ನಲ್ಲಿ ಪ್ರತಿನಿತ್ಯ 25,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತೇಳಿ
ಒತ್ತಾಯ ಆಗ್ತಕ್ಕಂಥದ್ದು, ಸಭೆಯಿಂದ ಸಭಾತ್ಯಾಗ ಮಾಡಿದಂಥದ್ದು. ಮಾರನೇ ದಿನ ಅಂಥ ಸಭೆಯಲ್ಲಿ ತಮಿಳ್ನಾಡಿನ ಅಧಿಕಾರಿಗಳು 15-20 ಜನ ಕೂತಿರ್ತಾರೆ, ಮಾಹಿತಿಗಳನ್ನೆಲ್ಲ ಇಟ್ಟುಕೊಂಡು ಆ ಸಭೆಗಳಲ್ಲಿ. ನಮ್ಮ ಸರ್ಕಾರದಿಂದ ಹೋಗ್ತಕ್ಕಂಥ ಅಧಿಕಾರಿಗಳು ಒಬ್ಬರೋ ಇಬ್ಬರೋ ಬೆರೆಣಿಕೆಯ ಮುಂದೆ ಹೋಗ್ತಾರೆ, ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿರಲ್ಲ. ಇದು ನನಗಿರ್ತಕ್ಕಂಥ ಮಾಹಿತಿ. ಈ ಒಂದು ರೀತಿಯಲ್ಲಿ ಅಸಡ್ಡೆಯಿಂದ ನಮ್ಮ ರಾಜ್ಯದ ರೈತರ ಬಗ್ಗೆ ಈ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ, ಅವರ ರಕ್ಷಣೆ ಕೊಡ್ತಕ್ಕಂಥದ್ರಲ್ಲಿ. ನಂತರ ತಮಿಳ್ನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋದರು. ಸುಪ್ರೀಂ ಕೋರ್ಟ್ ಮುಂದೆ ತಕರಾರು ಅರ್ಜಿಯನ್ನು ಹಾಕಿದಾಗ ನೀರಿನ ವಿಷಯದಲ್ಲಿ ನಮ್ಮ ಸರ್ಕಾರ ನಿದ್ದೆ ಮಾಡ್ತಾಯಿದ್ರು. ತಕ್ಷಣ ನಾವೇನು ಪ್ರತಿಯಾಗಿ ನಾವಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ನಮ್ಮ ಕಾನೂನಿನ ತಜ್ಞರೇನಿದ್ದಾರೆ ಅವರು ಏನು ಅರ್ಜಿಯನ್ನು ಹಾಕಬೇಕಾಗಿತ್ತು ಅರ್ಜಿ ಹಾಕಲೇ ಇಲ್ಲ. ನಾವುಗಳು ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಒತ್ತಾಯ ಹಾಕಿ ನೀರನ್ನು ಬಿಡ್ತಕ್ಕಂಥದ್ದನ್ನು ಈಗಾಗಲೇ ಅವರೇನು ತಮಿಳ್ನಾಡಿನವರು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ದಾರೆ. ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ಪಾಲಿಸಬೇಡಿ, ಸುಪ್ರೀಂ ಕೋರ್ಟ್ ಮುಂದೆ ಯಾವಾಗ ಅವ್ರು ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ತೀರ್ಮಾನ ಆಗೋವರೆಗೂ ನೀರನ್ನು ಬಿಡಲು ಬೇಡ ಅಂತಕ್ಕಂಥದ್ದನ್ನು ನಾನೇ ಪ್ರಥಮವಾಗಿ ಧ್ವನಿ ಎತ್ತದೆ, ಈ ಸರ್ಕಾರಕ್ಕೆ ಸಲಹೆ ಕೊಟ್ಟೆ. ನಂತರ ನಮ್ಮವರು ತಕ್ಷಣ ಸುಪ್ರೀಂ ಕೋರ್ಟ್ ಮುಂದೆ ಆ ಒಂದು ತಕರಾರು ಅರ್ಜಿಯನ್ನು ಹಾಕ್ತಕ್ಕಂಥದ್ದು ಅವರೇನು ಮಾಡಿದರು ಅದನ್ನು ಪ್ರತಿಯಾಗಿ ನಾವು ಹಾಕ್ತಕ್ಕಂಥದ್ದನ್ನು ಸಲಹೆ ಕೊಟ್ಟೆ. ಪ್ರಾಥಮಿಕ ಹಂತದಲ್ಲೇ ಎಡುತ್ತಾ ಬಂದರು ಇವರು, ಎಲ್ಲ ಉಡಾಫಿಯಾಗಿ ತೆಗೆದುಕೊಂಡ್ರು. ಆಮೇಲೆ ನಮ್ಮಗಳ ಸಲಹೆ ಮೇಲೆ ಸರ್ವಪಕ್ಷದ ಸಭೆ ಕರೆದರು. ಸರ್ವಪಕ್ಷದ ಸಭೆಯಲ್ಲಿ ಎಲ್ಲರೂ ಒಂದು ಧ್ವನಿಯಾಗಿರಬೇಕು ಅಂದರು, ಅದಕ್ಕೂ ಒಪ್ಪಿಗೆ ಕೊಟ್ಟರು. ಆಯಿತು ಸರ್, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ, ನಮ್ಮ ರಾಜ್ಯದ ರೈತರ ರಕ್ಷಣೆಯನ್ನು ಮಾಡತಕ್ಕಂಥ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದ್ರು. ಈಗ ಮೂರನೇ ಬಾರಿ ನಿನ್ನೆ ದಿನ ವರ್ಚುಯಲ್ ಕಾನ್ಫರೆನ್ಸ್ ಮುಖಾಂತರ ಮತ್ತೆ ಮುಂದಿನ 15 ದಿನಗಳ ಕಾಲ ನೀರನ್ನು ಪ್ರತಿದಿನ 5,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದ್ದಾರೆ. ಈಗ ಅದನ್ನು ಪಾಲಿಸಬೇಕೋ ಬೇಡವೋ ಅಂತೇಳಿ ಇವತ್ತು ತರಾತುರಿಯಲ್ಲಿ ಮತ್ತೆ ಸರ್ವಪಕ್ಷಗಳ ಸಭೆ ಅಂತ ಕರೆದರು. ಇವತ್ತು ಯಾವುದೇ ಸರ್ವಪಕ್ಷದ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸ್ಲಿಕ್ಕಾಗಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಹೋಗಲಿಲ್ಲ, ಯಡಿಯೂರಪ್ಪನವರು ಹೋಗೋಕ್ಕಾಗಿಲ್ಲ, ನಾವು ಹೋಗ್ಲಿಕ್ಕಾಗಿಲ್ಲ. ಆದರೂ ಒಂದು ಮಾತು ಹೇಳ್ತೇನೆ, ಸರ್ವಪಕ್ಷಗಳ ಸಭೆಯನ್ನು ಕರೆದು ನಮ್ಮನ್ನು ಭಾಗವಹಿಸಿ ಅಂತ ಹೇಳ್ತಕ್ಕಂಥದ್ದು ಒಂದು ಕಡೆ. ಈ ರಾಜ್ಯದಲ್ಲಿ ನಾನು ಬೆಳಗ್ಗೆ ಹೇಳಿದೆ ಮಾಧ್ಯಮದ ಸ್ನೇಹಿತರ ಮುಂದೆ, ಈ ರಾಜ್ಯದಲ್ಲಿ ಒಬ್ಬ ಮಹಾನ್ ಕವಿಗಳಿದ್ದಾರೆ, ಮಹಾನ್ ಕವಿಗಳು, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಯಾವೊಂದು ಕುವೆಂಪು ಅವರು ರಾಮಾಯಣ ದರ್ಶನಮನ ಬರೆದಂಥ ಅವರ ಕೃತಿ ಏನಿದೆ ಅದಕ್ಕಿಂತಲೂ ಮಹಾನ್ ದೊಡ್ಡ ಕೃತಿಯನ್ನು ಮಾಡಿದ್ರು. ರಾಮಾಯಣದ ಮಹಾನ್ ಅನ್ವೇಷಣೆಯನ್ನು ಮಾಡಿದಂಥ ಮಹಾನ್ ಕವಿಗಳು ನಿನ್ನೆ ದಿನ ನೆಲಮಂಗದಲ್ಲಿ ಭಾಷಣ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕಾವೇರಿ ಪ್ರದೇಶದಲ್ಲಿ ನೀರಿನ ಕೊರತೆ ಉಂಟಾಗಲಿಕ್ಕೆ ಮಣ್ಣಿನ ಮಕ್ಕಳು ಕಾರಣ ಅಂತ ಭಾಷಣ ಮಾಡ್ತಾರೆ. ನಿನ್ನೆ ದಿನ ಹೇಳ್ತಾರೆ, ಹೇಮಾವತಿಯಿಂದ ತುಮಕೂರಿಗೆ ನೀರು ಕೊಟ್ಟವನು ನಾನು, ಯಕ್ಷಿ ಜಲಾಶಯ ಕಟ್ಟಿದವನು ನಾನು. ಭಾಳ ದೊಡ್ಡ ಭಾಷಣ ಮಾಡಿದ್ದಾರೆ ನಿನ್ನೆ. ಹೇಮಾವತಿ ವಿಷಯಕ್ಕೆ ಸಂಬಂಧಪಟ್ಟಾಗೆ 1962-67 ವಿಧಾನಸಭೆ ಕಲಾಪದಲ್ಲಿ ಈ ಒಂದು ಕಾವೇರಿ ನೀರಿನ ವಿಷಯದಲ್ಲಿ ಅವತ್ತಿನ ಸರ್ಕಾರಗಳೇನು ಅಸಡ್ಡೆ ಮಾಡಿದರು. ಇವತ್ತು ಯಾರಾದರೂ ಒಬ್ಬರು ಧ್ವನಿ ಎತ್ತಿ ಇದಕ್ಕೆ ಜೀವ ಕೊಟ್ಟಂಥ ವ್ಯಕ್ತಿ ಇದ್ದರೆ ಈ ಮಣ್ಣಿನ ಮಗ ಅಂತ ಹೇಳಿ ಜನ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟಿರೋ ಬಿರೋದಲ್ಲ. ಸರ್, ಮೊನ್ನೆ ದೇವೇಗೌಡರ ಕೊಡುಗೆ ಏನಿದೆ ನಿಮ್ಮ ಯೋಗ್ಯತೆಗೆ ನೆನೆಸ್ಕೊಳ್ಳದೆ ಇರತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ನಾಯಕರುಗಳು ನೀವು. ಯಾವ ಪಿಯರ್ಲೆಸ್ ಕಂಪ್ನಿಯಲ್ಲಿ ಸಂಬಳ ಕೊಡ್ಲಿಕ್ಕಾಗದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 200 ಕೋಟಿ ಸಾಲ ತಗೊಂಬಂದು ಸಂಬಳ ಕೊಡ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯಕ್ಕೆ ತಂದಂಥ ಮಹಾನ್ ಕವಿ, ಮಹಾನ್ ನೀರಾವರಿ ತಜ್ಞ ಪಾಪ ಅಲ್ಲಿ ಯಾರೋ ನೆಲಮಂಗದಲ್ಲಿ ಗೆದ್ದವನೀಗ 300-400 ಕೋಟಿ ಹಗರಣ ಅವನೇನು ಮಾಡಿದ್ದಾನೆ ಗೊತ್ತಿಲ್ಲ. ಅವನಿಗೆ ಶ್ರೇಷ್ಠ ಶ್ರೀನಿವಾಸ ಈಗೇನು ಗೆದ್ದಿರೋ ಎಮ್ ಎಲ್ ಎ ಶ್ರೇಷ್ಠ ಶ್ರೀನಿವಾಸ. ನಾನು ಆಟೋಬಯೋಗ್ರಫಿನಲ್ಲಿ ನೀರಾವರಿಯ ಬಗ್ಗೆ ಹಲವಾರು ವಿಷಯಗಳನ್ನು ಬರೆದಿದ್ದೇನೆ, ನೀವೆಲ್ಲ ಓದಬೇಕು ಅಂತೇಳಿ. ಈ ಮಹಾನುಭಾವನಿಂದಲೇ ಇದೇ ಧರ್ಮಸಿಂಗು, ಇದೇ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ಧರ್ಮಸಿಂಗ್ ಮುಖ್ಯಮಂತ್ರಿ, ದೇವೇಗೌಡರು ಕೆಲವು ಸಲಹೆ ಕೊಟ್ಟಿದ್ದನ್ನು ಮಾಡಬೇಡಿ ಅಂತ ಹೇಳಿ ಅವತ್ತು ಏನು ಈ ಸರ್ಕಾರಕ್ಕೆ ಅವತ್ತಿನ ಧರ್ಮಸಿಂಗ್ ಸರ್ಕಾರಕ್ಕೆ ಸಲಹೆ ಕೊಟ್ಟು
ನಮ್ಮ ನಾಡಿನ ರೈತರಿಗೆ ಏನು ಮಾರ್ಕ ಮಾಡಿದ್ರಿ ಅವತ್ತು ಎಲ್ಲ ರೆಕಾರ್ಡ್ಸ್ನಲ್ಲಿದೆ. ನಾನು ಅದಕ್ಕೆ ಇವತ್ತು ಹೇಳಿದೆ ಸಿದ್ದರಾಮಯ್ಯನವರಿಗೆ, ನಮ್ಮನ್ನು ಯಾಕಪ್ಪ ಕರಿತೀರಿ, ಇಲ್ಲಿ ಮಹಾನ್ ನೀರಾವರಿ ತಜ್ಞರಿದ್ದಾರೆ, ಮಹಾನ್ ಕಾನೂನು ತಜ್ಞರು ದೆಹಲಿಯಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಕಾನೂನು ಇಲಾಖೆಯಲ್ಲಿ ಕರೆದವರೊಬ್ಬರು ಸಮಯ ತಗೊಂಬಿಟ್ರಪ್ಪ ಅನುಭವನ, ನೀರು ನಿಲ್ಲಿಸ್ತಾರೆ ಇವರು, ವೀರಪ್ಪ ಇಲ್ಲಿ ಬಂದು ಮಹಾನ್ ಸುಳ್ಳುಗಾರ ಅಂತಲೂ ಏನೋ ಒಂದು ಬಿರುದು ಬೇರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರೆ. ಈ ವ್ಯಕ್ತಿ ದೇವೇಗೌಡರು ಮಣ್ಣಿನ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಇಂಥ ಒಂದು ಸಭೆಯಲ್ಲಿ ನಾನು ಯಾಕೆ ಹೋಗಬೇಕು ಸಭೆಗೆ? ಸಭೆಯಲ್ಲಿ ಅವರು ಬಂದು ಕೂತಿರ್ತಾರೆ, ನಾನಿವತ್ತು ಹೋಗಿದ್ರೆ ಮುಖಕ್ಕೆ ಮಂಗಳಾರತಿ ಮಾಡುವೆ, ಎಲ್ಲ ಡಾಕ್ಯುಮೆಂಟ್ ಇಟ್ಟು ಇವ್ರು ಏನೇನು ಮಾಡಿದ್ದಾರೆ. ಆ ಕಾವೇರಿ ನೀರಿನ ಹಂಚಿಕೆ ವಿಷಯ ಬಂದಾಗ ತಳ್ಕೊಂಬಂದ್ರು ದೇವರಾಜ ಅರಸು ಸರ್ಕಾರದಿಂದ ಟ್ರಿಬ್ಯುನಲ್ನ ರಚನೆ ಆಗಬಾರ್ದು ಅಂತೇಳಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ದೇವೇಗೌಡರನ್ನು ಸೋಲಿಸಿ ಒಬ್ಬನ ಗೆಲ್ಲಿಸಿದ್ರು. ಪಾಪ ಇಲ್ಲ, ಅವರಿವತ್ತು ನೀರಾವರಿ ಮಂತ್ರಿ ಮಾಡಿದ್ರು ಅವ್ರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ದೇವೇಗೌಡರನ್ನು ಸೋಲಿಸಿದ್ದಾರೆ ಅಂತೇಳಿ ಅವರು ಸ್ವಾಗತ ಮಾಡಿದ್ರು. ಅವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ 89 ತಮಿಳ್ನಾಡಿನಿಂದ ನೀರು ಕೇಳಕ್ಕೆ ಬಂದಂಥ ನೀರಾವರಿ ಸಚಿವರಿಗೆ ಅವಮಾನ ಮಾಡಿ ವಾಪಸ್ ಕಳಿಸಿದಂಥ ಹಿನ್ನೆಲೆಯಲ್ಲಿ ಅವತ್ತು ತಮಿಳ್ನಾಡು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಟ್ರಿಬ್ಯುನಲ್ ರಚನೆ ಆಗಬೇಕು ಅಂತೇಳಿ. ಅಲ್ಲಿವರೆಗೂ ಯಾವ ಅವ್ರು ಬಂದು ಕೇಳಿದಾಗ ಒಂದು 5 TMC ಮೂರು TMC ನೀರು ಬಿಟ್ಟು ಸ್ವಲ್ಪ ನಮ್ಮ ಜನರು ರಕ್ಷಣೆ ಮಾಡ್ಕೊಂಡು ಬಂದಿದ್ರು. ಹಿಂದಿನ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅನಾಹುತ ಟ್ರಿಬ್ಯುನಲ್ ರಚನೆ ಆಗಿದ್ದರಿಂದ ಇವತ್ತು ಈ ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಕಾಂಗ್ರೆಸ್ ನಾಯಕರುಗಳು ಇದನ್ನು ಅವತ್ತು ಇವರು ಮಂತ್ರಿ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಪುಟ್ಸಾಮಗೌಡರಿದೆ, ಹಾಸನ ಜಿಲ್ಲೆ ಪುಟ್ಸಾಮಗೌಡರನ್ನು ಗೆಲ್ಲಿಸಿದ್ರಲ್ಲ ಹೊಳೆ ನರಸೀಪುರದಿಂದ, ಅವರು ನೀರಾವರಿ ಸಚಿವರು, ಜನಕ್ಕೆ ಕೊಡುಗೆ ಕಾಂಗ್ರೆಸ್ ಸರ್ಕಾರದ್ದು ಕಾವೇರಿ ಬೇಸಿನ ಜನಕ್ಕೆ. ದೇವೇಗೌಡರು ಹೋರಾಟ ಏನಿದೆ ನಿರಂತರವಾಗಿ 40 ವರ್ಷ 50 ವರ್ಷ ಈ ನೀರನ್ನು ಉಳಿಸ್ಬೇಕು ಅಂತೇಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ಏನು ಟ್ರಿಬ್ಯುನಲ್ನ ಫೈನಲ್ ಅವಾರ್ಡ್ ಬಂತು ಅದರ ವಿರುದ್ಧ ಅವತ್ತಿನ ನನ್ನ ಸರ್ಕಾರದಲ್ಲಿ ಅರ್ಜಿ ಹಾಕ್ಸಿದ್ರು ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ, ಅದರ ಪ್ರತಿಫಲ 14.5 CMC ನೀರು ನಮಗೇನು ಹಂಚಿಕೆ ಆಗಿತ್ತು ಹೆಚ್ಚುವರಿ ನೀರನ್ನು ಇವತ್ತು ನಾವು ಪಡೆದಿದ್ದೇವೆ. ಇದು ದೇವೇಗೌಡರ ಅವರ ಶ್ರಮ, ಇದು ನಿಮ್ಮ ಯಾರ್ದು ಶ್ರಮ ಅಲ್ಲ. ಇದು ಹೆಚ್ಚುವರಿ 14 TMC ನೀರು ಸಿಕ್ಕಿದ್ದು ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಆ ಸಭೆ ನಮ್ಮನ್ನೇ ಕರೀತೀರಿ? ಏನು ಸಾಧನೆ ಮಾಡಿದಿರಿ ನೀವು? ನೋಡ್ತಾ ಇದ್ದೀನಿ ಕಳೆದ 3 ತಿಂಗಳಿಂದ. ಈಗ ನಾಳೆ ಬೆಳಗ್ಗೆ ಹೋಗಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನೀರು ಬಿಡಬೇಕು ನೀರು ಬಿಡುವೋ ಬಿಡಬಾರ್ದು ತೀರ್ಮಾನಕ್ಕೆ ಬರ್ತಾರಂತೆ. ಯಾರ್ರೀ ಹೇಳಿದ್ರು ನಿಮಗೆ? ಯಾವ ಕಾನೂನು ತಜ್ಞರನ್ನು ಕೇಳ್ತೀರಿ? 21ಕ್ಕೆ ಏನೋ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇದೆ, ಬರಲಿ ಅಲ್ಲಿವರೆಗೆ ಕಾಯಿರಿ. ಏನು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ಹೇಳಿದ್ದಾರೆ ಅಂತೇಳಿ ನೀರು ಯಾತಿಗೆ ಬಿಡ್ತೀರಿ ನೀವು? ಅವಶ್ಯಕತೆ ಏನಿದೆ? ಇವತ್ತು ತಮಿಳ್ನಾಡಿನಲ್ಲಿ ಇವತ್ತು ಟ್ರಿಬ್ಯುನಲ್ನ ನೀರಿನ ಹಂಚಿಕೆ ಆಗಿರ್ತಕ್ಕಂಥದ್ದು ಅವರಿಗೆ 1.5 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಮಾಡ್ಕೊಳ್ಳಿ ಅಂತೇಳಿ, ಇವತ್ತು 4.5 ಲಕ್ಷ ಹೆಕ್ಟರ್ ಭೂಮಿನಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ ಭತ್ತ ಬೆಳೆದು ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆದು ನೀರು ಹಂಚಿ ಅಂತ ಹೇಳಿಲ್ಲ. ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮುಂದೆ ಹೇಳಬೇಕಾಗಿತ್ತು ಈ ರೀತಿ ಸಮಸ್ಯೆಗಳಿದೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ? ಹೋಗಿ ಅಲ್ಲಿ ಏನೇನಾಗಿದೆ ವಿಡಿಯೋ ಮಾಡಿ ತಮಿಳ್ನಾಡಿನಲ್ಲಿ ತಂದು ಇವತ್ತು ಅವ್ರ ಮುಖಕ್ಕೆ ಇಡಬೇಕಾಗಿತ್ತು. ಇಲ್ಲಿ ಸಂಕಷ್ಟ ಪರಿಸ್ಥಿತಿ ಇದ್ದಾಗ ನೀರನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಇನ್ನೂ ತೀರ್ಮಾನ ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಇವತ್ತು ಆ ತೀರ್ಮಾನ ಕೊಟ್ಟಿಲ್ಲ. ಯಾವ ರೀತಿ ನೀರನ್ನು ಬಿಡ್ಲಿಕ್ಕೆ ಸಾಧ್ಯ? ಇದು ನೀರಿನ ಕೊರತೆ ಇದ್ದಾಗ ಈ ಒಂದು ಸಂಕಷ್ಟ ಪರಿಸ್ಥಿತಿನಲ್ಲಿ ಯಾವ ರೀತಿ ನೀರು ಬಿಡಬೇಕು ಅಂತಕ್ಕಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ. ನೀವು ಕಾವೇರಿ ಈ ನೀರಿನ ಮ್ಯಾನೇಜ್ಮೆಂಟ್ ಬೋರ್ಡ್ನ ಆದೇಶನ ಇವತ್ತು ಈಗ ತಜ್ಞರ ಜೊತೆ ಚರ್ಚೆ ಮಾಡೋಕೆ ಹೋಗ್ತೀರಿ ಅಂತ ಹೇಳಿದಿರಲ್ಲ, ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಕೂತ್ಕೊಂಬಿಟ್ಟು ಇಲ್ಲಿ ಅದಂತೂ BJPಯಿಂದ ಬರ್ತಾರೆ, ಕಾಂಗ್ರೆಸ್ಸಿಂದ ಬರ್ತಾರೆ, ನಮ್ದು ಆಪರೇಷನ್ ಅಷ್ಟ ಅಲ್ಲ, ಅದಂತೂ ಆಪರೇಷನ್ ಕೋಆಪರೇಷನ್ನು ಇದು ಹೇಳ್ಕೊಂಡು ಕೂತಿದ್ದೀರಪ್ಪ. ಇದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಯಾವ ಸಂದರ್ಭದಲ್ಲಿ ಹೋಗಿ ನಮ್ಮ ಜನಗಳ ರಕ್ಷಣೆ ಮಾಡಬೇಕು ಇದನ್ನು ಮಾಡಿದೆ. 136 ಜನ ಗೆಲ್ಲಿಸಿದಾರೆ ಜನ, ಅದೆಲ್ಲ ಮುಂದೆ ಮಾಡ್ಕೊಳ್ಳಿ. ಯಾರನ್ನ ಕರ್ಕೋಬೇಕು, ಕೋಆಪರೇಷನ್ನು ಆಪರೇಷನ್ನು ಆಮೇಲೆ ಮಾಡ್ಕೊಳ್ಳಿ. ಈಗ ನಿಮ್ಮನ್ನ ಆಪರೇಷನ್ ಮಾಡ್ತಾ ಅವರಲ್ಲ ತಮಿಳ್ನಾಡಿನವರು, ಆ ಆಪರೇಷನ್ಗೆ ಮೆಡಿಸಿನ್ ಕಂಡ್ಕೊಳ್ರಪ್ಪ. ಈಗ ತಜ್ಞರ ಜೊತೆ ಚರ್ಚೆ ಮಾಡಕ್ಕೆ ನಾಳೆ ಹೋಗ್ತಾರೆ ಡೆಲ್ಲಿಗೆ.
ಇದು ಈ ಸರ್ಕಾರದ ಹುಡುಗಾಟ ಏನಿದೆ, ದೇವೇಗೌಡರಂಥ ನಾಯಕರ ಬಗ್ಗೆ ಲಘುವಾಗಿ ಮಾತಾಡ್ಕೊಂಡು ಕರ್ಕೊಂಡೋಗಿ ನಿಮ್ಮ ವೀರಪ್ಪ ಮೊಯ್ಲಿನ ನೀರು ಬಿಡಿಸ್ತಾರೆ. ಈಗ ನಮ್ಮ ಜನಕ್ಕೆ ಏನೇನು ಅನ್ಯಾಯ ಮಾಡಿದ್ರು, ಇವತ್ತು ಆ ವ್ಯಕ್ತಿ ಈ ಕಾವೇರಿ ಬೇಸಿನ ನನ್ನ ರೈತರಿಗೆ ರೆಕಾರ್ಡ್ನಲ್ಲಿದೆ, ದಾಖಲೆ ಸಮೇತ ಇಡ್ತೀವಿ. ಮಾತಾಡಬೇಕಾದ್ರೆ ದೇವೇಗೌಡರ ಕುಟುಂಬದ ಬಗ್ಗೆ ವೀರಪ್ಪ ಮೊಯ್ಲಿಗೆ ಹೇಳ್ತೀನಿ, ಎಚ್ಚರಿಕೆಯಿಂದ ಮಾತಾಡಿ, ಸುಳ್ಳು ಹೇಳ್ತಕ್ಕಂಥದ್ದು ನಿಲ್ಲಿಸಿ. ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಹೇಳಿ ಪಾಪ ಈಗೇನು ಸುತ್ತಾವರೆ ಏನು ಚಿಕ್ಕಬಳ್ಳಾಪುರ ಎಂ ಪಿ ಆಗೋದಕ್ಕೆ ಅದಕ್ಕೆ ಈ ಸುಳ್ಳುಗಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಾ. ದೇವೇಗೌಡರ ಹೋರಾಟದ ಪ್ರತಿಫಲ ಹೇಮಾವತಿ ಜಲಾಶಯ ಆಗಿದ್ದು, ದೇವೇಗೌಡರ ಚಿಂತನೆ ಯಗಜಿ ಪ್ರಾಜೆಕ್ಟ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿಕೊಟ್ಟರೆ ಯಾರು, ಅದೆಲ್ಲ ಜಿಲ್ಲೆ ಮಾಡಿದ್ದಿರಲಿ, ನೀರಿನ ಬಗ್ಗೆ ಮಹಾನುಭಾವ ಎಲ್ಲ ಚರ್ಚೆ ಮಾಡೋರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಯಾವ ರೀತಿ ಚರ್ಚೆ ಮಾಡೋರೆ, ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಇವರಿಂದ ಕಲಿಬೇಕಾ ನಾನು ರೈತರನ್ನ ಉಳಿಸೋದು ಹೇಗೆ ಅಂತ ಹೇಳಿ. ದೇವೇಗೌಡರು ರಸ್ತೆಯಲ್ಲಿ ನಿಂತ್ಕೊಂಡು ಟೈರ್ ಸುಡಲಿಲ್ಲ, ರಸ್ತೆಯಲ್ಲಿ ನಿಂತ್ಕೊಂಡು ಅಶಾಂತಿ ವಾತಾವರಣ ಕೊಲ್ಲಿಲ್ಲ. ಈ ದೇಶದ ಯಾವ ಒಂದು ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಜನಗಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಇಂಚಿಂಚು ಒಂದೊಂದು ಕ್ಷಣ ವ್ಯರ್ಥ ಮಾಡಿದೆ. ಯಾವ ರೀತಿ ಅವರು ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ, ನಿಮ್ಮಿಂದ ಕಲಿಬೇಕಾ ವೀರಪ್ಪ ಮೊಯ್ಲಿಯಿಂದ. ಈ ಟ್ರಿಬ್ಯುನಲ್ ರಚನೆ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಪಾಲಿದೆ. ಸ್ವಾಗತ ಮಾಡಿದ್ರಲ್ಲ ಅವತ್ತು ಪೇಪರ್ಗಳಿಂದ ಈ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ, ನೀವು ತಜ್ಞರ ಜೊತೆನಾದರೂ ಚರ್ಚೆ ಮಾಡಿ 21ನೇ ತಾರೀಕುವರೆಗೆ ನೀರು ನಿಲ್ಲಿಸಿ, ಸುಪ್ರೀಂ ಕೋರ್ಟ್ ತೀರ್ಮಾನ ಏನು ಕೊಡ್ತಾರೆ ನೋಡೋಣಂತೆ. ಈ ಸಂಕಷ್ಟ ಪರಿಸ್ಥಿತಿನಲ್ಲಿ ಯಾವ ರೀತಿ ನೀರನ್ನು ಹಂಚಿಕೆ ಮಾಡೋದಕ್ಕೆ ಏನು ತೀರ್ಮಾನಗಳಾಗಬೇಕು, ಗೈಡ್ಲೈನ್ಸ್ ಆಗಬೇಕು, ರಚನೆ ಆಗೋದಕ್ಕೆ ಹೋರಾಟ ಮಾಡಿಸಿ, ಇದನ್ನು ಈ ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೀನಿ. ಸರ್ವಪಕ್ಷ ಸಭೆ ಕರೆದಿದ್ದೀರಿ ಸರ್, ಅಷ್ಟರಲ್ಲಿ ಬರಗಾಲ ಇದೆ, ಎಲ್ಲ ನೀರು ಸಂಪೂರ್ಣ ಖಾಲಿ ಆಗಿದೆ.